ಯಾವಾಗ ನಮ್ಮ ಯೋಚನೆಗಳು ನಮ್ಮ ಮಾತನ್ನು ಕೇಳೋದಕ್ಕೆ ಆರಂಭ ಮಾಡುತ್ತೋ ಅದನ್ನು ಒದ್ದುಕೊಂಡು ಮುಂದೆ ಹೋಗೋದಕ್ಕೂ ಅದರ ಜೊತೆಗೆ ಇದ್ದುಕೊಂಡು ಮುಂದೆ ಹೋಗೋದಕ್ಕೂ ಅದನ್ನು ಗೆದ್ದುಕೊಂಡು ಮುಂದೆ ಹೋಗೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಆ ಕಷ್ಟಕಾಲದಲ್ಲಿ ನಮ್ಮನ್ನು ತುಂಬ ಅಧೋಗತಿಗೆ ಹೋಗೋದಕ್ಕೆ ಬಿಡಲ್ಲ ಈ ಪ್ರಕೃತಿಗಿಂತ ದೊಡ್ಡ ಆಫೀಸರ್ ಯಾರೂ ಇಲ್ಲ ಆದರೆ ನಮಗೆ ಕಷ್ಟ ಬಂದಾಗ ದೇವರೇ ನಮ್ಮನ್ನು ಹುಡುಕೊಂಡು ಬರ್ತಾನೆ ಆತ್ಮಸ್ಥೈರ್ಯದಿಂದ ಇದ್ದು ಪಾಠ ಕಲ್ತ್ಕೊಂಡೋದ್ರೆ ಸಾಕು ಇಲ್ಲಾಂದ್ರೆ ಪ್ರಕೃತಿ ಒದ್ದು ಪಾಠ ಕಲಿಸುತ್ತೆ ಈ ಕಮರ್ಷಿಯಲ್ ಪ್ರಪಂಚದಲ್ಲಿ ಈ ಲೌಕಿಕ ಪ್ರಪಂಚದಲ್ಲಿ ನಮ್ಮ ಕಣ್ಣು ನಮಗೆ ನೆರಳು ಕೊಡುವಂತ ಒಂದು ಟೆಂಟ್ ಆಗಿರಬೇಕು ಕಣ್ಣು ಟೆಂಟ್ ಆಗಿದ್ದಾಗ ಕನಸುಗಳೆಲ್ಲ ಒಳ್ಳೆ ಕಂಟೆಂಟ್ ಆಗಿರುತ್ತೆ ನಮಗೆ ಒಳ್ಳೆ ಕಾಲ ಬಂದಾಗ ನಾವು ತುಂಬಾ ಒಳ್ಳೆ ಕೆಲಸ ಮಾಡಬೇಕು ಯಾಕೆ ಅಂತಂದ್ರೆ ಮುಂದೆ ನಮಗೆ ಕೆಟ್ಟ ಸಮಯ ಅಥವಾ ಕಷ್ಟಕಾಲ ಅಂತ ಬಂದಾಗ ಒಳ್ಳೆ ಕಾಲದಲ್ಲಿ ನಾವು ಮಾಡಿರುವಂತ ಒಳ್ಳೆ ಕೆಲಸಗಳು ಆ ಕಷ್ಟಕಾಲದಲ್ಲಿ ನಮ್ಮನ್ನು ತುಂಬ ಅಧೋಗತಿಗೆ ಹೋಗೋದಕ್ಕೆ ಬಿಡಲ್ಲ ಒಂದು ಹಂತದಲ್ಲಿ ನಮ್ಮನ್ನು ಕಾಪಾಡಿಬಿಡುತ್ತೆ ಹಾಗೆಯೇ ಕಷ್ಟಕಾಲ ಬಂದಾಗ ಆಗಲೂ ನಾವು ಒಳ್ಳೆ ಕೆಲಸನೇ ಮಾಡಬೇಕು ಒಳ್ಳೆದೇ ಮಾಡಬೇಕು ಯಾಕೆ ಅಂತಂದರೆ ಮುಂದೆ ಒಳ್ಳೆ ಕಾಲ ಬಂದಾಗ ಬುದ್ಧಿ ಕೆಡದೇ ಇರೋ ರೀತಿಯಲ್ಲಿ ಕೆಟ್ಟ ದೃಷ್ಟಿ ಬೀಳದೇ ಇರೋ ರೀತಿಯಲ್ಲಿ ಆ ಒಳ್ಳೆಯದು ಅನ್ನೋದು 10 ಪಟ್ಟು ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ ಹಾಗೆ ಒಳ್ಳೆ ಕಾಲ ಬಂದಾಗಲೂ ಒಳ್ಳೆದೇ ಮಾಡಬೇಕು ಕೆಟ್ಟ ಕಾಲ ಬಂದಾಗಲೂ ಒಳ್ಳೆದೇ ಮಾಡಬೇಕು ಒಳ್ಳೆದು ಮಾಡುವುದೊಂದೇ ಅಥವಾ ಒಳ್ಳೆದನ್ನು ಯೋಚಿಸುವುದೊಂದೇ ಅಥವಾ ಒಳ್ಳೆದನ್ನು ಮಾತಾಡೋದು ಒಂದೇ ನಮಗಿರತಕ್ಕಂಥ ಒಳ್ಳೆ ಮಾರ್ಗ ಈ ಒಳ್ಳೆ ಮಾರ್ಗದಲ್ಲಿ ನಾವು ನಡೀತಾ ಹೋದರೆ ಯಾವಾಗಲೂ ಕೂಡ ಮನುಷ್ಯನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ಇದ್ದೇ ಇರುತ್ತೆ ಡೌಟೇ ಇಲ್ಲ ಇದನ್ನು ಇತಿಹಾಸ ಈ ಚರಿತ್ರೆ ಈ ಮಣ್ಣು ಪ್ರೂವ್ ಮಾಡಿ ಅಪ್ರೂವ್ ಮಾಡಿ ನಮ್ಮ ಕಣ್ಣು ಮುಂದೆ ಭದ್ರವಾಗಿ ನಿಂತಿದೆ ಇವಾಗ ನಮಗೆ ಸುಖ ಹೆಚ್ಚಾದಾಗ ನಾವು ದೇವರನ್ನ ಹುಡುಕೊಂಡು ಹೋಗೋಣ ಊರಿಂದ ಊರಿಗೆ ದೇಶದಿಂದ ದೇಶಕ್ಕೆ ಖಂಡದಿಂದ ಖಂಡಕ್ಕೆ ನಮಗೆ ಸುಖ ಬಂದಾಗ ನಾವು ದೇವರನ್ನ ಹುಡ್ಕೊಂಡು ಹೋಗೋಣ ಆದರೆ ನಮಗೆ ಕಷ್ಟ ಬಂದಾಗ ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ತಾನೆ ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ತಾರೆ ಯಾವುದೋ ಒಂದು ರೂಪದಲ್ಲಿ ದೇವರು ಬಂದೇ ಬರ್ತಾನೆ ಬರೋ ದೇವರು ಗದೆ ಶಂಖ ಚಕ್ರ ತ್ರಿಶೂಲ ಇವೆಲ್ಲ ಯಾವುದು ಇಟ್ಕೊಂಡು ಬರಲ್ಲ ಅವ್ನು ಜೀನ್ಸ್ ಪ್ಯಾಂಟಲ್ಲೂ ಬರಬಹುದು ಸೀರೆ ಹಾಕ್ಕೊಂಡು ಬರಬಹುದು ಪಂಚೆಯಲ್ಲೂ ಬರಬಹುದು ಅವನು ಯಾವುದೇ ಒಂದು ರೂಪದಲ್ಲಿ ಹಳ್ಳಿಗನಾಗೂ ಬರ್ಬೋದು ಸಿಟಿಯವನಾಗೂ ಬರಬಹುದು ಒಟ್ಟಿನಲ್ಲಿ ಮನುಷ್ಯ ರೂಪದಲ್ಲೋ ಪಶು ಪ್ರಾಣಿಗಳ ರೂಪದಲ್ಲೋ ಒಂದು ಜೀವಿಯ ರೂಪದಲ್ಲೋ ಹೇಗಾದರೂ ದೇವರು ಬರ್ತಾನೆ ಸುಖ ಬಂದಾಗ ನಾವು ದೇವ್ರನ್ನ ಹುಡ್ಕೊಂಡು ಹೋಗೋಣ ಆಗ ನಮಗೆ ಅಹಂಕಾರ ಬರಲ್ಲ ಕಷ್ಟ ಬಂದಾಗ ದೇವರೇ ನಮ್ಮನ್ನು ಹುಡ್ಕೊಂಡು ಬರ್ತಾನೆ ನಾವು ಹೇಗಿದ್ದರೂ ಅಲಂಕಾರವಾಗಿರ್ತೀವಿ ಈ ಅಲಂಕಾರ ಮತ್ತು ಅಹಂಕಾರಗಳ ಮಧ್ಯದಲ್ಲಿ ನಿಜವಾದ ಒಂದು ಆಕಾರ ಇದೆ ಅದೇನಂತಂದರೆ ಅದು ನಮ್ಮ ಹೃದಯದ ಆಕಾರ ಈ ಹೃದಯದ ಆಕಾರವನ್ನು ನಾವು ಶುದ್ಧವಾಗಿ ಇಟ್ಕೊಂಡಿರಬೇಕಾಗತ್ತೆ ಅದನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಒಳಗೆ ಒಳ್ಳೆತನದ ಸಾಕಾರ ಇರಬೇಕು ಈ ಆಕಾರ ಸಾಕಾರಗಳ ಮಧ್ಯದಲ್ಲಿ ನಮ್ಮ ಬದುಕಿನ ಸ್ವೀಕಾರ ಹೇಗಿರುತ್ತೆ ಅನ್ನೋದನ್ನು ಯೋಚಿಸಬೇಕಾಗತ್ತೆ ಸ್ವೀಕಾರ ಅಂತಂದರೆ ಏನು ಬಂದರೆ ಅದನ್ನು ನಾವು ಒಪ್ಕೊಳ್ಳೋಂಥದ್ದು ಸುಮ್ಮನೆ ಕಣ್ಣು ಮುಚ್ಚಿ ಒಪ್ಕೊಂಡ್ಬಿಟ್ಟು ನಾವು ಬದುಕನ್ನು ಎಡರು ತೊಡರು ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಆದರೆ ಪರಿಸ್ಥಿತಿ ನಮ್ಮ ಕೈ ಮೀರಿದ್ದು ಅಂದಾಗ ಅದನ್ನು ಒಪ್ಕೊಂಡು ಆ ಪರಿಸ್ಥಿತಿಯ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಟುಕೊಂಡು ಆ ಪರಿಸ್ಥಿತಿಯನ್ನು ಗೆದ್ದು ಮುಂದೆ ಹೋಗೋದು ಇಲ್ಲಿ ಎರಡು ವಿಚಾರಗಳು ಯಾವುದೇ ಸನ್ನಿವೇಶ ಸಂದರ್ಭ ಬಂದಾಗ ಅದನ್ನು ಒದ್ದುಕೊಂಡು ಮುಂದೆ ಹೋಗೋದಕ್ಕೂ ಅದರ ಜೊತೆಗೆ ಇದ್ದುಕೊಂಡು ಮುಂದೆ ಹೋಗೋದಕ್ಕೂ ಅದನ್ನು ಗೆದ್ದುಕೊಂಡು ಮುಂದೆ ಹೋಗೋದಕ್ಕೂ ತುಂಬ ವ್ಯತ್ಯಾಸಗಳಿದೆ ಒದ್ದುಕೊಂಡು ಹೋದರೆ ಅದು ಅಹಂಕಾರ ಆಗುತ್ತೆ ಸುಮ್ಮನೆ ಇದ್ದುಕೊಂಡು ಹೋದರೆ ಅದು ಅಸಹಾಯಕತೆ ಆಗುತ್ತೆ ಗೆದ್ದುಕೊಂಡು ಹೋದರೆ ಅದು ಆತ್ಮವಿಶ್ವಾಸ ಆಗುತ್ತೆ ಈ ಆತ್ಮವಿಶ್ವಾಸ ನಮ್ಮಲ್ಲಿ ದೃಢವಾಗಿರಬೇಕು ಆಗ ಖಂಡಿತವಾಗಲೂ ಕೂಡ ನಾವು ಏನನ್ನು ಬೇಕಾದರೂ ಗೆಲ್ಲಬೋದು ಹೇಗೆ ಬೇಕಾದರೂ ಗೆಲ್ಲಬೋದು ಎಷ್ಟು ಬೇಕಾದರೂ ಗೆಲ್ಲಬೋದು ಆ ಒಂದು ಒಳ ಚೈತನ್ಯ ಪ್ರತಿಯೊಬ್ಬರಲ್ಲೂ ಇದೆ ಇದ್ದೇ ಇರುತ್ತೆ ಇದಕ್ಕೆಲ್ಲ ನಾವೇನು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎದ್ದಾಗಲಿಂದ ವಚನ ಕ್ರಿಯೆಯನ್ನು ಕರೆಕ್ಟಾಗಿ ಪಾಲಿಸಬೇಕು ಹೊತ್ತು ಮುಳುಗ್ತಾ ಇದ್ದಂಗೆ ಪಚನ ಕ್ರಿಯೆಯನ್ನು ಕರೆಕ್ಟಾಗಿ ಪಾಲಿಸಬೇಕು ನಾವು ಹೇಳೋ ಮಾತು ನುಡಿಯುವ ನುಡಿ ಕೊಟ್ಟ ಭಾಷೆ ಅದರ ಮೇಲೆ ನಮಗೆ ಒಂದು ನಿಗಾ ಇರಬೇಕು ಅದನ್ನು ಭದ್ರವಾಗಿ ನಡೆಸ್ಕೊಂಡು ಹೋಗಬೇಕು ನಮ್ಮ ಮಾತಿನ ಮೇಲೆ ಹಿಡಿತಾ ಇದ್ದರೆ ಖಂಡಿತವಾಗಲೂ ಆ ವಚನ ಕ್ರಿಯೆಯಿಂದ ನಮಗೆಲ್ಲವೂ
ಒಳ್ಳೆದಾಗುತ್ತೆ. ಹಾಗೆಯೇ ನಾವು ತಿನ್ನುವ ಆಹಾರ ಏನೇ ತಿನ್ನಲಿ ಹೇಗೆ ತಿನ್ನಲಿ ಅವರವ್ರ ಪದ್ಧತಿಗೆ ಅನುಸಾರವಾಗಿ ಅವರವರು ತಿನ್ಕೋಬಹುದು. ಬಟ್ ಜೀರ್ಣಿಸ್ಕೊಳ್ಳೋ ಶಕ್ತಿ ಎಷ್ಟಿದೆಯೋ ಅದನ್ನು ನೋಡಿಕೊಂಡು ತಿನ್ನೋದು ಬಹಳ ಬಹಳ ಉತ್ತಮ ಆಗುತ್ತೆ. ಆವಾಗಲೂ ಕೂಡ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಲೋಟ ಜಾಸ್ತಿ ನೀರು ಕುಡಿಬೇಕು, ಎಷ್ಟು ಬೇಕೋ ಅದಕ್ಕಿಂತ ಒಂದು ಹಿಡಿ ಕಡಿಮೆ ಆಹಾರ ತಿನ್ನಬೇಕು. ಒಂದು ಹಿಡಿ ಕಮ್ಮಿ ಆಹಾರ, ಒಂದು ಲೋಟ ಜಾಸ್ತಿ ನೀರು ನಾವು ಸೇವಿಸ್ತಾ ಬಂದರೆ ಸಾಕು, ಮನುಷ್ಯನ ಆರೋಗ್ಯ ಅದ್ಭುತವಾಗಿರುತ್ತೆ. ಯಾವಾಗ ದೇಹ ಆರೋಗ್ಯವಾಗಿ ಸುಸ್ಥಿತಿಯಲ್ಲಿರುತ್ತೋ ಮನಸ್ಸು ಉಲ್ಲಾಸವಾಗಿರುತ್ತೆ. ಹಾಗೆ ಯಾವಾಗ ಮನಸ್ಸು ಉಲ್ಲಾಸವಾಗಿರುತ್ತೋ ದೇಹ ಒಂದು ಆರೋಗ್ಯದ ಪರಿಸ್ಥಿತಿಯಲ್ಲಿ ಇದ್ದುಬಿಡುತ್ತೆ. ದೇಹ ಮತ್ತು ಮನಸ್ಸುಗಳು ಇವೆರಡು ಯಾವಾಗ ಸಮಾನವಾಗಿ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಇರುತ್ತೋ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆಲೋಚನೆಗಳು ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ, ಆಲೋಚನೆಗಳು ಸದೃಢವಾಗ್ತಾ ಹೋಗುತ್ತೆ, ಆಲೋಚನೆಗಳು ಸದಾಕಾಲ ಘನಾತ್ಮಕವಾಗಿ ಧನಾತ್ಮಕವಾಗಿ ಮುನ್ನಡೀತಾನೇ ಇರುತ್ತೆ. ನಮ್ಮ ಆಲೋಚನೆ ಎಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿರುತ್ತೋ ಅಷ್ಟರ ಮಟ್ಟಿಗೆ ನಮ್ಮೆಲ್ಲರ ಬದುಕು ಕೂಡ ಸಕಾರಾತ್ಮಕವಾಗಿರುತ್ತೆ. ಈ ಭೂಮಿಯಲ್ಲಿ ಇರೋದು ಎರಡೇ ಎರಡು, ಒಂದು ಪಾಸಿಟಿವ್ ಎನರ್ಜಿ, ಇನ್ನೊಂದು ನೆಗೆಟಿವ್ ಎನರ್ಜಿ. ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರಿಗೆ ಎಷ್ಟಕ್ಕಾದರೂ ಇರಲಿ, ಅವರು ಪ್ರತಿಯೊಬ್ಬರ ಸುತ್ತ ಇರೋದು ಕೇವಲ ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಮಾತ್ರ. ಈ ಎರಡು ಎನರ್ಜಿಗಳ ಮಧ್ಯದಲ್ಲಿ ನಾವು ಬದುಕಿನಲ್ಲಿ ಗೆಲ್ಲಬೇಕು ಅಂತ ಒಂದು ಅರ್ಜಿ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಯಾವಾಗ ನಮ್ಮ ಕೈಯಲ್ಲಿ ಆಸೆಗಳ ಅರ್ಜಿಯನ್ನು ಇಟ್ಕೊಂಡು ಹೋಗ್ತೀವಿ, ಅವಸ್ಥೆಗಳ ಬರ್ಜಿ ನಮ್ಮಿಂದ ಚುಚ್ಚಕ್ಕೆ ರೆಡಿ ಇರುತ್ತೆ. ಆಸೆಗಳ ಅರ್ಜಿಯನ್ನು ಕೈಯಲ್ಲಿ ಇಟ್ಕೊಂಡು ಹೋಗೋಕ್ಕೆ ಬದಲು ಖಾಲಿ ಅರ್ಜಿಯನ್ನು ಕೈಯಲ್ಲಿ ಇಟ್ಕೊಂಡು ಮುಂದೆ ಹೋಗೋಣ, ಆಗ ಯಾವ ಬರ್ಜಿಗೂ ಅಲ್ಲಿ ಅವಕಾಶ ಇರೋದಿಲ್ಲ. ಖಾಲಿ ಅರ್ಜಿಯನ್ನು ತಗೊಂಡು ಪ್ರಕೃತಿ ಮುಂದೆ ಇಟ್ಟರೆ ನಮಗೆ ಏನು ಬೇಕು ಅಂತ ನಮಗಿಂತ ಚೆನ್ನಾಗಿ ಗೊತ್ತಿರುವಂತಹ ಈ ಪ್ರಕೃತಿ ಆ ಅರ್ಜಿಯಲ್ಲಿ ತಾನೇ ಬರ್ಕೊಂಡು ತಾನೇ ತಗೊಂಡು ತಾನೇ ಆಶೀರ್ವಾದ ಮಾಡುವಂಥ ಒಂದು ದೊಡ್ಡ ಆಫೀಸರ್. ಈ ಪ್ರಕೃತಿಗಿಂತ ದೊಡ್ಡ ಆಫೀಸರ್ ಯಾರೂ ಇಲ್ಲ, ಈ ಪ್ರಕೃತಿಗಿಂತ ದೊಡ್ಡ ಆಫೀಸ್ ಯಾವುದೂ ಇಲ್ಲ, ಈ ಪ್ರಕೃತಿಗಿಂತ ದೊಡ್ಡ ಮೂಲ ಕೇಂದ್ರ ಯಾವುದೂ ಇಲ್ಲ. ಪರಿಸ್ಥಿತಿಗಳು ಹೇಗೆ ಇರಲಿ, ಸಮಯ ಸಂದರ್ಭ ಸನ್ನಿವೇಶಗಳು ಹೇಗೆ ಬರಲಿ, ನಾವು ನಮ್ಮ ತನವನ್ನು ಬಿಟ್ಟು ಕೊಡದೆ ಆತ್ಮಸ್ಥೈರ್ಯದಿಂದ ಇದ್ದು ಪಾಠ ಕಲ್ತ್ಕೊಂಡೋದ್ರೆ ಸಾಕು, ಇಲ್ಲಾಂದರೆ ಪ್ರಕೃತಿ ಒದ್ದು ಪಾಠ ಕಲಿಸುತ್ತೆ. ಇಂಥ ಟೈಮ್ನಲ್ಲಿ ಹೇಗೆ ಮುನ್ನಡಿಬೇಕು ಅಂತಲೇ ಹಿರಿಯರು ನಮಗೆ ಹತ್ತಾರು ಮಾರ್ಗಸೂಚಿಗಳನ್ನು ಹಾಕ್ಕೊಟ್ಟಿದ್ದಾರೆ. ಅದು ಯೋಗ ಇರಬಹುದು, ಸಂಗೀತಾರಾಧನೆ ಇರಬಹುದು, ದೈವ ಸೇವೆಗಳಿರಬಹುದು, ಹೆಜ್ಜೆ ನಮಸ್ಕಾರವೋ, ಉರುಳ ಸೇವೆಗಳು, ಹೋಮ ಯಜ್ಞ ಯಾಗಾದಿ ಹವನಗಳು, ಪರೋಪಕಾರಗಳು, ಸಮಾಜ ಸೇವೆಯೋ, ನಾನಾ ರೀತಿಯ ಮಾರ್ಗಸೂಚಿಗಳನ್ನು ಹಾಕ್ಕೊಟ್ಟಿದ್ದಾರೆ. ಈ ಮಾರ್ಗಸೂಚಿಗಳನ್ನು ಅನುಸರಿಸಿ ನಾವು ಮಾಡತಕ್ಕಂಥ ಕೈಂಕರ್ಯಗಳೇನಿದೆ ಇದರಿಂದ ದೇವರು ಎದ್ದು ಬಂದುಬಿಡ್ತಾನ, ಬಂದು ಪ್ರತ್ಯಕ್ಷವಾಗಿ ವಿಶ್ವರೂಪ ದರ್ಶನ ತೋರಿಸಿ ನಮ್ಗೆ ಆಶೀರ್ವಾದ ಮಾಡಿಬಿಡ್ತಾನ ಗೊತ್ತಿಲ್ಲ. ಆದರೆ ಈ ಸೇವೆಗಳ ದಾರಿಯಲ್ಲಿ ನಾವು ನಡೀತಾ ಹೋದರೆ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಒಂದು ಭದ್ರವಾದ ಕಂಟ್ರೋಲ್ಗೆ ಸಿಕ್ಕಿಬಿಡುತ್ತೆ. ಯಾವಾಗ ನಮ್ಮ ಮನಸ್ಸು ನಮ್ಮ ಚಿಂತನೆಗಳು ನಮ್ಮ ಕಂಟ್ರೋಲ್ಗೆ ಸಿಕ್ಬಿಡುತ್ತೋ, ಯಾವಾಗ ನಮ್ಮ ಯೋಚನೆಗಳು ನಮ್ಮ ಮಾತನ್ನು ಕೇಳೋದಕ್ಕೆ ಆರಂಭ ಮಾಡುತ್ತೋ, ಅಲ್ಲೇ ನಮಗೆ ದೇವರ ಅನುಗ್ರಹ ಆದಂಗಲ್ವಾ? ದೇವರು ಏನು ನಾವು ಅಂದುಕೊಂಡ ರೂಪದಲ್ಲೇ ಬರಬೇಕಾ? ದೇವರು ವಿಶ್ವರೂಪದಲ್ಲಿ ಬರದೇ ಇರಬಹುದು, ಆದರೆ ನಮ್ಮ ಒಳಗಿನ ರೂಪ ವಿಶ್ವಕ್ಕೆ ಪರಿಚಯವಾಗುತ್ತೆ, ನಮ್ಮ ಒಳಗಿನ ಒಂದು ಪಾಸಿಟಿವಿಟಿ ಇಡೀ ಪ್ರಪಂಚಕ್ಕೆ ಪರಿಚಯವಾಗುತ್ತೆ. ಹಾಗಾಗಿ ನಾವು ನಮ್ಮ ದೇಹ ವಿಗ್ರಹವಾಗಿರಬೇಕು, ಮನಸ್ಸು ನಿಗ್ರಹವಾಗಿರಬೇಕು, ಸದಾ ಒಳ್ಳೆಯ ಚಿಂತನೆಗಳೇ ನಮಗೆ ಆಗ್ರಹವಾಗಿರಬೇಕು ಅಂತ ಆ ಭಗವಂತನ ಅನುಗ್ರಹವನ್ನು ನಾವು ಬೇಡ್ಕೊಳ್ಳೋಣ. ಅಧ್ಯಯನದಿಂದ ಕೇವಲ 1% ಅಷ್ಟೇ ನಮಗೆ ಜ್ಞಾನ, ಅನುಭವದಿಂದ ಕೇವಲ 10% ಮಾತ್ರ ನಮಗೆ ಜ್ಞಾನ, ಆದರೆ ಆ ಭಗವಂತನ ಅನುಗ್ರಹದಿಂದ 100%ಗೆ 100% ನಮಗೆ ಜ್ಞಾನ. ಎಲ್ಲಿ ನಮಗೆ ಜ್ಞಾನ ಎಂಬುದು ಬಲವಾಗಿ ನಮ್ಮಲ್ಲಿ ಕುಳಿತಿರುತ್ತೋ, ಯಾವ ಮನುಷ್ಯನಿಗೆ ಈ ಅನುಗ್ರಹದಿಂದ ಜ್ಞಾನ ಉಂಟಾಗುತ್ತೋ ಆ ವ್ಯಕ್ತಿ ಯಾವತ್ತೂ ಕೂಡ ತನ್ನ ವಿವೇಕವನ್ನು ಬಿಟ್ಟು ನಡೆಯಲಾರ, ತನ್ನ ವಿವೇಚನೆಯನ್ನು ಬಿಟ್ಟು ಬದುಕಲಾರ. ಈ ವಿವೇಕ ವಿವೇಚನೆಗಳು ಇವೆರಡು ಯಾರ ಜೊತೆಗಿರುತ್ತೋ ಅಂಥವ್ರನ್ನ ಮಾತ್ರ ಈ ಪ್ರಕೃತಿ ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡು ತಲೆನೇವರಿಸಿ ಬೆನ್ಸವರಿ ಮುಂದೆ ನಡೆಸ್ತಾ ಇರುತ್ತೆ. ಯಾರಿಗೆ ಈ ಪ್ರಕೃತಿಯ ವಾತ್ಸಲ್ಯ ಸಿಗುತ್ತೋ ಅಂಥವರು ಯಾವತ್ತಿಗೂ ಕೂಡ ತಬ್ಬಲಿಗಳಲ್ಲ, ಅನಾಥರಲ್ಲ. ನಮಸ್ಕಾರ.